ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಗಂಗಾವತಿಯಲ್ಲಿ ಭಾರಿ ಬಿರುಗಾಳಿಗೆ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಧರೆಗುರುಳಿದ ವಿದ್ಯಾನಗರದ ಸ್ವಾಗತ ಕಮಾನ. ಅತಿಥಿ ಶಿಕ್ಷಕರ ಸಂಘದಿಂದ ಪ್ರತಿಭಟನೆ, ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ಮತ್ತು ಗಂಗಾವತಿಯಲ್ಲಿ ಶಾಂತಿ ಕಾಪಾಡುವುದಕ್ಕಾಗಿ ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ವಿನೂತನ ಪ್ರಯತ್ನ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕು ಮತ್ತು ನಗರದಲ್ಲಿ ಸುರಿದ ಭಾರಿ ಬಿರುಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಗಂಗಾವತಿ ನಗರದಲ್ಲಿ ಹಲವೆಡೆ ಮನೆಗಳು ಬಿದ್ದಿವೆ. ವಿದ್ಯುತ್ ಕಂಬಗಳು ಮತ್ತು ಮರಗಳು ನೆಲೆಗೊಳ್ಳಿವೆ. ಮನೆಗಳ ಮೇಲ್ಛಾವಣಿಗಳು ಹಾರಿಹೋಗಿದ್ದು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮವಾಗಿ ಜನಜೀವನಕ್ಕೆ ತುಂಬಾ ತೊಂದರೆಯಾಗಿದೆ. ಗಂಗಾವತಿಯಿಂದ ರಾಯಚೂರು ರಸ್ತೆಯ ವಿದ್ಯಾನಗರದ ರಾಜ್ಯ ಹೆದ್ದಾರಿಯಲ್ಲಿ ಸ್ಥಾಪಿಸಲಾಗಿರುವ ಸ್ವಾಗತ ಕಮಾನು ಕುಸಿದು ಬಿದ್ದಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕೂಲಿ ಕಾರ್ಲೇ ನಾವು ಏನಿಲ್ಲ ದುಡ್ಕೊಂತನಾರು ಸ್ವಲ್ಪ ಮನೆದು ಏನಾನ ಮಾಡಿಕೊಡ್ರೆ ಅಂತ. ಗಂಗಾವತಿ ನಗರದ ಮುಜವಾರ ಕ್ಯಾಂಪ್ 7ನೇ ವಾರ್ಡ್ನಲ್ಲಿ ನಿನ್ನೆ ಮಳೆ ಆಗಿರುವುದರಿಂದ ಗಾಳಿ ಅತಿ ಹೆಚ್ಚಾಗಿ ಸೀಟುಗಳು ಸಹ ಕೂಡ ಹಾರಿ ಹೋಗ್ಬಿಟ್ಟಿದ್ದಾವೆ. ಆದರೆ ಇಲ್ಲಿ ಭಾಳ ಬಡವರಿದ್ದಾರೆ, ಹಾಗಾಗಿ ಇಲ್ಲಿ ನೋಡಿ ಭಾಳ ವ್ಯವಸ್ಥೆ ಆಗ್ಬಿಟ್ಟಿದೆ. ನಿನ್ನೆ ಎಲ್ಲ ಮಳೆ ಬಂದ್ಬಿಟ್ಟು ಸೀಟ್ಗೆಲ್ಲ ಹಾರ್ಕೊಂಡು ಹೋಗ್ಬಿಟ್ಟಿದಾವೆ. ಹಾರಿದಕ್ಕೋಸ್ಕರ ಇಲ್ಲಿ ಎಲ್ಲ ಬಡವರು ಇರೋದ್ರಿಂದ ಅವ್ರಿಗೆ ನಮಗೆ ಯಾವುದೇ ರೀತಿಯಲ್ಲಿದ್ದ ಇದು ಹೆಲ್ಪಿಂಗ್ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು, ಸ್ಥಳೀಯ ಶಾಸಕರು ಭೇಟಿ ನೀಡಿ ಒಂದು ಪರಿಹಾರ ಧನವನ್ನು ಕೊಡಬೇಕಂತೇಳಿ, ನಷ್ಟ ಪರಿಹಾರ ಧನವನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು. ಓಕೆ, ನಮಸ್ತೆ. ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯ ಅತಿಥಿ ಶಿಕ್ಷಕರು ಪಾಲ್ಗೊಂಡಿದ್ದರು. ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಬೇಕು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂದು ಒಟ್ಟು 8 ಬೇಡಿಕೆಗಳನ್ನು ಈಡೇರಿಸುವಂತೆ ಅತಿಥಿ ಶಿಕ್ಷಕರ ಸಂಘದ ಪ್ರಮುಖರಾದ ಮೊಹಮ್ಮದ್ ಅಜೀಜ್, ಮಾರೇಶ್, ಅಂಜನೇಯ ನಾಯಕ, ಗಂಗಾ ಹಾಗೂ ಸಾವಿತ್ರಿ ಅವರುಗಳು ಒತ್ತಾಯಿಸಿದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅತಿಥಿ ಶಿಕ್ಷಕರಾಗಿದ್ದೀವಿ. ಕಳೆದ ವರ್ಷ ಅತಿಥಿ ಶಿಕ್ಷಕರಾಗಿ ನಾವು ಸೇವೆ ಸಲ್ಲಿಸಿದ್ದೀವಿ. ಸೊ ಈ ವರ್ಷ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾಯಿದ್ರು, ನಮ್ಮನ್ನು ನೇಮಕಾತಿ ಇದುವರೆಗೂ ಮಾಡ್ಕೊತಕ್ಕಂಥ ಆದೇಶ ಇದುವರೆಗೂ ಆಗಿಲ್ಲ. ಸೊ ಕಳೆದ ವರ್ಷದಲ್ಲಿ ನಾವು 408 ಜನ ಗಂಗಾವತಿನಲ್ಲಿ ಕೆಲಸ ಮಾಡಿದ್ದೀವಿ, ಉದ್ಯೋಗವನ್ನು ಸೇವೆಯನ್ನು ಸಲ್ಲಿಸಿದ ಶಿಕ್ಷಕರಾಗಿ. ಹಾಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 974 ಜನ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. 17,000 ಜನ ನಾವು ಕರ್ನಾಟಕದಲ್ಲಿ ಅತಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಮಕ್ಕಳಿಗೆ ನಾವು ನಮ್ಮ ಜ್ಞಾನವನ್ನು ಹಂಚ್ತಾ ಇದ್ದೀವಿ. ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಮಗೆ ನಮ್ಮ ಭವಿಷ್ಯದ ದಾರಿನೇ ಗೊತ್ತಿದ್ದಿರತಕ್ಕಂಥ ಪರಿಸ್ಥಿತಿಯನ್ನು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ತಮ್ಮ ವೈಯಕ್ತಿಕ ಗಲಭೆಯಲ್ಲಿ ನಮಗೆ ತಂದು ನಿಂತಿಸ್ಬಿಟ್ಟಿದೆ. ಸೊ ಆದಷ್ಟು ಬೇಗ ನಮ್ಮನ್ನು ನೇಮಕಾತಿ ಮಾಡಿಕೊಂಡು ನಮಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಂಬಳವನ್ನು ಕೊಟ್ಟು ಪ್ರತಿ ಬಾರಿಯಂತೆ ಮಾರ್ಚ್ ತಿಂಗಳಲ್ಲಿ ನಮಗೆ ಕೆಲಸದಿಂದ ವಜಾಗೊಳಿಸದೆ ನಿರಂತರವಾಗಿ ನಮ್ಮನ್ನು ಶಿಕ್ಷಕರಾಗಿ ಸೇವೆ ಸಲ್ಲಿಸೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಎಲ್ಲ ಶಿಕ್ಷಕ ಬಾಂಧವರಲ್ಲಿ ಪರವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ದಯವಿಟ್ಟು ಈ ಸಮಸ್ಯೆಯನ್ನು, ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ತಮ್ಮ ಮನಸ್ಸಿಗೆ ತಗೊಂಡು ಈ ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೀವಿ ಅಂತಂದೇಳಿ ಎಲ್ಲ ಪರವಾಗಿ ನಾನು ಮತ್ತೊಮ್ಮೆ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.
ಎಲ್ಲರಿಗೂ ನಮಸ್ತೆ. ನಾವು ಅತಿಥಿ ಶಿಕ್ಷಕರಾಗಿ ಈಗ 5 ವರ್ಷಗಳ ಕಾಲ ನಾವು ಮುಷ್ಟರ ಶಾಲೆಯಲ್ಲಿ ಕೆಲಸ ಮಾಡಿದ್ದೇವೆ. ನಾವು 5 ವರ್ಷಗಳ ಕಾಲ ಮಾಡಿದರೂ ಕೂಡ ಯಾವುದೇ ಸರ್ಕಾರ ನಮಗೆ ಕ್ರಮಾಂಕ ನೀಡಿಲ್ಲ. ಅದೇ ರೀತಿಯಾಗಿ ಜೂನ್ ತಿಂಗಳಿಂದ ತಗೊಳ್ತಾ ಇಲ್ಲ, ನಮಗೆ ಅರ್ಧದಲ್ಲಿ ತಗೊಳ್ತಾರೆ. ಹೀಗಾಗಿ ನಾವು ಬೋಧನೆ ಮಾಡಲು ನಾವು ಅಲ್ಲಿ ವಿಫಲವಾಗ್ತಿದ್ವಿ. ಯಾಕಂದರೆ ನಮಗೆ ಪಾಠಗಳು ಸರಿಯಾಗಿ ನೀಡ್ತಾ ಇಲ್ಲ. ಯಾಕಂದರೆ ಜುಲೈಯಲ್ಲಿ ಹೋಗಿ ನಾವು ಎಲ್ಲ ಪಾಠಗಳನ್ನು ಮಾಡಬೇಕಂದ್ರೆ ನಾವು ಕಷ್ಟಪಡಬೇಕಾಗಿರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಬೋಧನೆ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ನಮಗೆ ಜೂನ್ ತಿಂಗಳಲ್ಲೇ ತಗೊಳ್ಬೇಕು, ತಗೊಂಡು ನಮಗೆ ಮಾರ್ಚಲ್ಲಿ ಬೇಕಾದರೆ ಬಿಡುಗಡೆ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಅಚ್ಚುಕಟ್ಟಾಗಿ ಬೋಧನೆ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಅತಿಥಿ ಶಿಕ್ಷಕರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ಇಲ್ಲಿ ಒಂದು ಅತಿಥಿ ಶಿಕ್ಷಕರ ಒಂದು ಕೊರತೆ ಏನಪ್ಪ ಅಂತಂದರೆ, ದೆಹಲಿ ಸರ್ಕಾರದ ಮಾದರಿ ರೀತಿಯಲ್ಲಿ ಕರ್ನಾಟಕ ಸರ್ಕಾರದಲ್ಲೂ ಸಹ ಅತಿಥಿ ಶಿಕ್ಷಕರನ್ನು ಕಾಯಂಗೊಳಿಸಬೇಕು. ಅದೇ ರೀತಿಯಾಗಿ ಮತ್ತು ಶೈಕ್ಷಣಿಕ ಪ್ರಾರಂಭಿಕ ವರ್ಷದಲ್ಲಿ ಅತಿಥಿ ಶಿಕ್ಷಕರನ್ನು ಸಹ ನೇಮಕ ಮಾಡ್ಕೋಬೇಕು. ಯಾಕಂದರೆ ಸರ್ಕಾರಕ್ಕೆ ಒಂದು ಮನವಿ ಏನಪ್ಪ ಅಂದರೆ, ನಾವು ಇಲ್ಲಿ ನಾವು ಕೊಪ್ಪಳ ಜಿಲ್ಲೆ ಮತ್ತು ಗಂಗಾವತಿ ತಾಲೂಕಿನ ಎಲ್ಲ ಅತಿಥಿ ಶಿಕ್ಷಕರು ಬಂದವರು ಜೊತೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆದಷ್ಟು ಬೇಗ ಅತಿಥಿ ಶಿಕ್ಷಕರನ್ನು ಶಾಲೆಯ ಪ್ರಾರಂಭಿಕ ವರ್ಷದಲ್ಲಿ ಮತ್ತು ನೇಮಕಗೊಳಿಸ್ಕೋಬೇಕು, ಮತ್ತು ಅತಿಥಿ ಶಿಕ್ಷಕರನ್ನು ಕಾಯಂಗೊಳಿಸ್ಬೇಕು. ಮತ್ತು ಈಗ ಕೊಡ್ತಕ್ಕಂಥ ಸಂಬಳ ಏನಿದೆ, ಪ್ರಾಥಮಿಕ ಶಾಲೆಯಲ್ಲಿ 7.5 ಸಾವಿರ ಮತ್ತು ಹೈಸ್ಕೂಲಲ್ಲಿ 8 ಸಾವಿರ ಕೊಡ್ತಕ್ಕಂಥದ್ದನ್ನು ಇದನ್ನು ಹೆಚ್ಚಿನ ಇನ್ನು ಇದು ನಮಗೆ ಸಾಲ್ತಾ ಇಲ್ಲ, ಕಡಿಮೆ ಆಗುತ್ತೆ. ಯಾಕಂದರೆ ಈ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋವಂಥ ನಿಯಮಗಳು ಜಾರಿಗಿರೋದ್ರಿಂದ ಏನಾಗುತ್ತಪ್ಪ ಅಂದರೆ, ನಮಗೂ ಸಹ ಸರ್ಕಾರಿ ಸೇವೆ ಸಲ್ಲಿಸ್ತಕ್ಕಂಥದ್ದು ನಮಗೂ ಸಹ ಸಮಾನ ವೇತನವನ್ನು ನೀಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಅತಿಥಿ ಶಿಕ್ಷಕರ ಒಂದು ಮನವಿಯಾಗಿರ್ತಕ್ಕಂಥದ್ದನ್ನು ಇಷ್ಟೊಂದು ಹೇಳಲಿ. ಗಂಗಾವತಿ ತಾಲೂಕಿನ ಅತಿಥಿ ಶಿಕ್ಷಕ ಬಂಧುಗಳು ಅವರೆಲ್ಲರೂ ಸೇರಿಬಿಟ್ಟು ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಮಾನ್ಯ ಉಪನಿರ್ದೇಶಕರಿಗೆ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲೇ ಅತಿಥಿ ಶಿಕ್ಷಕ ನೇಮಕ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಮನವಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಮಾನ್ಯ ಉಪನಿರ್ದೇಶಕರನ್ನು ಮನವಿ ಮಾಡಿಕೊಳ್ಳೋದಿಷ್ಟೇ. ನಮ್ಮ ತಾಲೂಕಿನಲ್ಲಿ ಗಂಗಾವತಿ ತಾಲೂಕಿನಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಗಂಗಾವತಿ ತಾಲೂಕಿನಲ್ಲಿ 31% ಶಿಕ್ಷಕರ ಕೊರತೆ ಇರೋದರಿಂದ ಈ ಒಂದು ಅಂಶಗಳನ್ನು ಪರಿಗಣನೆ ಮಾಡಿಬಿಟ್ಟು ಅತಿಥಿ ಶಿಕ್ಷಕರು ಕೇಳ್ತಕ್ಕಂಥ ವಿಚಾರದಲ್ಲೂ ಕೂಡ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯಾಗಿರೋದ್ರಿಂದ ಅವ್ರ ಮುಂದಿನ ಭವಿಷ್ಯಕ್ಕಾಗಿ ಅವ್ರು ಕೇಳ್ತಕ್ಕಂಥದ್ದು ಸರಿಯಾಗಿರೋದ್ರಿಂದ ಎಲ್ಲ ಅತಿಥಿ ಶಿಕ್ಷಕರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ 31% ಶಿಕ್ಷಕರ ಕೊರತೆ ಇರೋದರಿಂದ ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು ಅಂತಂದರೆ ಬೇಗನೆ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನು ತೆಗೆದುಕೊಂಡ್ರೆ ಆ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಕೂಡ ಅನುಕೂಲ ಆಗೋದ್ರಿಂದ ನಾನು ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷನಾಗಿ ನಾನು ಕೂಡ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಮಾನ್ಯ ಸರ್ಕಾರನ ಮತ್ತು ಮಾನ್ಯ ಉಪನಿರ್ದೇಶಕರನ್ನು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಶಿಕ್ಷಕರ ಸಂಘದ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ. ಅತಿ ಶೀಘ್ರದಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಶೈಕ್ಷಣಿಕ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡ್ರಂತ ಸಮಸ್ತ ಅತಿಥಿ ಶಿಕ್ಷಕರ ಪರವಾಗಿ ನಾನು ವಿನಂತಿ ಮಾಡಿಕೊಡ್ತೇನೆ. ಎಷ್ಟಕ್ಕೆ ಕಡಿಮೆ ಇದೆ ನೋಡಿ ತಗೊಂಡ್ರೆ ನಮ್ಮಿಂದ ನಿಮ್ಗೆ ಅನುಕೂಲ ಇದೆ ಸರಿ. ಪ್ರತಿ ವರ್ಷ ಅತಿಥಿ ಶಿಕ್ಷಕ ತಗೊಳ್ತೀವಿ. ನಮಗೆ ನಾರು ಸಮತೆ ಒಂದು ನಮ್ಮ ತಾಲೂಕಿಗೆ ಎಷ್ಟು ಅಲರ್ಟ್ ಆಗಿದೆ ಅಂತೇಳಿ ನಾವು ವೇಕೆಂಟ್ ಪೋಸ್ಟ್ ಕೂಡ ಕಳಿಸ್ತೀವಿ. ಅವ್ರು ಒಂದು ಶಾಲೆಗೆ ಇಷ್ಟವಂತ ನಾರು ಸಮಯ ಕಳಿಸೋ ಅದ್ರ ಪ್ರಕಾರ ನಾವು ಕಾಲ್ ಮಾಡ್ತೀವಿ. ಕಾಲ್ ಮಾಡಿದಾಗ ಆ ಶಾಲೆಗೆ ನೀವು ಅಪ್ಲಿಕೇಶನ್ ಹಾಕ್ತೀರಿ, ಅಪ್ಲಿಕೇಶನ್ ತಕ್ಕದೇ ನಾವು ತಗೋತೀವಿ. ಸದ್ಯಕ್ಕೆ ವರ್ಗಾವಣೆ ಪ್ರಕ್ರಿಯೆ ನಡೆಸ್ತೇವೆ, ಸ್ವಲ್ಪ ಡಿಲೇ ಆಗ್ಬೋದು. ಇದನ್ನು ಮತ್ತೆ ನಮ್ಮ ಬಿ ಓ ಸಾಹೇಬ್ ಬರ್ತಾರೆ, ಆ ಗಮನ ಕೂಡ ಸದ್ಯಕ್ಕೆ ಬಿ ಓ ಸರ್ ಅನುಪಸ್ಥಿತಿಯಲ್ಲಿ ನಾವು ತಗೋತೀವಿ. ಗಂಗಾವತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಏಕಪಕ್ಷೀಯವಾಗಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಅಜ್ಮೀರ್ ನಂದಾಪುರ ಅವರು ತಿಳಿಸಿದ್ದಾರೆ. ಗಂಗಾವತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಏಕಪಕ್ಷೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷರಾದ ಅಜ್ಮೀರ್ ನಂದಾಪುರ ಅವರು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಹಲವಾರು ಸಾಹಿತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ತಿಳಿಸಿದ್ದಾರೆ. ಆತ್ಮೀಯರೇ, ಗಂಗಾವತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು 2017-18 ಸಾಲಿನಲ್ಲಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಚರಿಸಬೇಕಾಗಿತ್ತು. ಆದರೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಚರಿಸದೇ ಇದ್ದುದಕ್ಕೆ ಅವರು ಕೊಟ್ಟಿರುವಂಥ ಕೆಲವು ಕಾರಣಗಳು, ಫೆಬ್ರವರಿ ಮಾರ್ಚ್ ತಿಂಗಳ ಪರೀಕ್ಷೆ ಇರೋದರಿಂದ ಈ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈಗ ಬೇಡ, ಜೂನ್ನಲ್ಲಿ ಮಾಡೋಣ ಅಂಥೇಳಿ ಆ ಸಮ್ಮೇಳನವನ್ನು ಆ ಕಾಲಘಟ್ಟದಲ್ಲಿ ಅದನ್ನು ಮುಂದೂಡಿದರು. ಅದು ಪತ್ರಿಕೆಯಲ್ಲಿ ಕೆಲವು ಪತ್ರಿಕೆಯಲ್ಲಿ ಪ್ರಕಟಣೆ ಕೂಡ ಆಯಿತು.
ಆದರೆ ಪರೀಕ್ಷಾ ಸಂದರ್ಭದಲ್ಲಿ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂದೂಡಿದ್ದು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮುಂದೂಡಲಿಲ್ಲ. ಅದು ಅಳವಂಡಿಯಲ್ಲಿ ಜರುಗಿತು. ಆ ವೇಳೆಯಲ್ಲಿ ಆ ಪರೀಕ್ಷೆ ಇದ್ದರೂ ಕೂಡ ಪರೀಕ್ಷಾ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಈ ನಿಯಮ ಅದಕ್ಕೆ ಅನ್ವಯಿಸಲಿಲ್ಲ. ಪ್ರಶ್ನೆ ಇದೆ, ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜೂನ್ನಲ್ಲಿ ಆಚರಿಸುತ್ತೇವೆ ಅಂತಂದರು. ಆದರೆ ಜೂನ್ನಲ್ಲಿ ಆಚರಿಸಬೇಕಾದಂಥ ಸಮ್ಮೇಳನಕ್ಕೆ ಆಗ ಕೆಲವು ಕಾರಣಗಳು ಬಂದವು. ಏನಂದರೆ ರಾಜಕೀಯ ಕಾರಣಕ್ಕಾಗಿ ಅವರು ಸಮ್ಮೇಳನವನ್ನು ಮುಂದೂಡಿದ್ದಾರೆ ಅಂತ ನಾನು ಪ್ರತಿಭಟನೆ ಮಾಡಿದೆ ಆಗ ಪತ್ರಿಕೆ ಮೂಲಕ. ಅವರು ಅದಕ್ಕೊಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು, ಸಾಧ್ಯವಿಲ್ಲ, ಪರೀಕ್ಷೆ ಇರೋದರಿಂದನೇ ಈ ಸಮ್ಮೇಳನವನ್ನು ಮುಂದೂಡಿರೋದು ಅಂತ. ಆಳುವ ಸರ್ಕಾರದ ಪರವಾಗಿ ಕಸಾಪ ಇರುತ್ತೆ ಅನ್ನೋದಕ್ಕೆ ಕೆಲವು ದೃಷ್ಟಾಂತಗಳಿದ್ದಾವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲವು ಕಾರ್ಯಕ್ರಮಗಳಿಗೆ ರಾಜಕಾರಣಿಗಳ ಬೆಂಬಲ ಬೇಕು, ನಿಜ, ಅದನ್ನು ನಾನು ಒಪ್ಪುತ್ತೇನೆ. ಆದರೆ ಅನುಕೂಲಕರ ಶಾಸಕರು ಬಂದರೆ ಮಾತ್ರ ಸಮ್ಮೇಳನ ಮುಂದೂಡುತ್ತೇವೆ ಅನ್ನುವುದನ್ನು ಕೆಲವು ಸಂಘಟಕರ ಕಡೆಯಿಂದ ಕೇಳಿದಂಥ ಮಾತನ್ನು ನಿನ್ನೆ ದಿನ ಸನ್ಮಾನ ಮಾಡಿದಾಗ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟಣವಾದಂಥ ವಿಷಯವನ್ನು ನೋಡಿಕೊಂಡು ನನ್ನ ಗಮನಕ್ಕೆ ಬಂದಿದ್ದ ವಿಷಯವನ್ನು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದೇನೆ. ಅದೇನೆಂದರೆ ಮಾಜಿ ಶಾಸಕರು ಅವರು ಚುನಾವಣೆಯಲ್ಲಿ ಗೆಲ್ಲಲ್ಲ ಅನ್ನುವ ಕಾರಣಕ್ಕಾಗಿ ನಾವು ಸಮ್ಮೇಳನವನ್ನು ಮುಂದೂಡಿದ್ದೇವೆ, ನಿಮ್ಮ ಬೆಂಬಲ ನಮಗೆ ಬೇಕು ಅಂಥೇಳಿ ಈಗಿರುವ ಶಾಸಕರಿಗೆ ಸನ್ಮಾನ ಮಾಡೋದ್ರ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಪಕ್ಷದ ಪರವಾಗಿ ವರ್ತನೆ ಮಾಡುತ್ತೆ ಅನ್ನೋದನ್ನು ಅವರೆಲ್ಲ ತಂಡದವರು ಪ್ರದರ್ಶನ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗಲೂ ಪಕ್ಷಾತೀತವಾಗಿರಬೇಕು, ಜಾತ್ಯತೀತವಾಗಿರಬೇಕು, ಜಾತಿ ಮತ ಪಂಥಗಳನ್ನು ಮೀರಿ ನಿಂತಿರುವಂಥದ್ದಾಗಿರಬೇಕು. ಆ ಘಟ್ಟದಲ್ಲಿ ನಾನು ವಿರೋಧ ಮಾಡಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ತು ಕೋಮುವಾದದ ಆಧಾರದ ಮೇಲೇ ಚುನಾವಣೆ ಮಾಡಿದ್ದಾರೆ ಅಂತ. ಕೋಮುವಾದದ ಆಧಾರದ ಮೇಲೆ ಅವರು ಚುನಾವಣೆ ಮಾಡಿದ್ದಾರೆ. ಆ ವೇಳೆಯಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಯಿತು, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಕಡೆಯ ವ್ಯಕ್ತಿ ಕೂಡ ಅವನು ಕನ್ನಡಿಗ ಆಗಿರ್ತಾನೆ. ನಾಡು ನುಡಿ ಸೇವೆಗೆ ಪಕ್ಷ ಜಾತಿ ಭೇದ ಮತ ಪಂಥ ಇರಲ್ಲ. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಅರಿತುಕೊಳ್ಬೇಕು. ಪಕ್ಷಾತೀತವಾಗಿರಬೇಕು, ಜಾತ್ಯಾತೀತವಾಗಿರಬೇಕು, ವ್ಯಾಪ್ತ್ಯಾತೀತವಾಗಿರಬೇಕು ಅನ್ನುವಂಥ ಅಂಶವನ್ನು ಈ ಮೂಲಕ ನಾನು ದೃಶ್ಯಾವಳಿಯ ಮೂಲಕ ಎಲ್ಲರ ಗಮನಕ್ಕೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಈ ಹಿಂದೆ ನನ್ನ ಅವಧಿಯಲ್ಲಿ 4 ಪುಸ್ತಕಗಳು ಕಸಾಪದಿಂದ ಬಿಡುಗಡೆಗೊಂಡಿದ್ದಾವೆ. 1 ತಿಂಗಳು ಬಿಟ್ಟು ಬಿಡದೆ ಗಂಗಾವತಿ ತಾಲೂಕಿನ ಕಟ್ಟಕಡೆಯ ಹಳ್ಳಿಯನ್ನು ಸೇರಿಸಿಕೊಂಡು ಮನೆ ಮನೆಗೆ ವಿಚಾರ ಸಾಹಿತ್ಯ ಅಂಥೇಳಿ ಲೋ ಕಾಸ್ಟ್ ನೋ ಕಾಸ್ಟ್ ದುಡ್ಡಿಲ್ಲದೆ ಖರ್ಚಿಲ್ಲದ ಕಾರ್ಯಕ್ರಮ, ಬರೀ ಭುವನೇಶ್ವರಿ ಭಾವಚಿತ್ರವನ್ನು ಮಾತ್ರ ಬಳಸಿಕೊಂಡು ಅನೇಕ ಜನ ಗೆಳೆಯರನ್ನು ಸೇರಿಸಿಕೊಂಡು ಹಳ್ಳಿ ಹಳ್ಳಿಗೂ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪರಿಚಯ ಮಾಡಿದ್ದೇವೆ. ಅದಕ್ಕೆ ನಮಗೆ ಹಣಕಾಸಿನ ಕ್ರೋಢೀಕರಣದ ಅಗತ್ಯ ಇರಲಿಲ್ಲ. ಅನೇಕ ಜನ ಬರಹಗಾರರು, ಅನೇಕ ಜನ ಸಾಹಿತಿಗಳು, ಅನೇಕ ಜನ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ತಾಲೂಕಿನಲ್ಲಿದ್ದಾರೆ. ಅವರೆಲ್ಲರೂ ರಾಜ್ಯ ಮಟ್ಟದಲ್ಲಿ ಬೆಳೆಸುವಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ಸಾಹಿತಿಗಳಿದ್ದಾರೆ. ಅವನ್ನೆಲ್ಲರನ್ನು ಬಳಸಿಕೊಂಡು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಕಡೆಯ ಕೊನೆಯ ಕಾರ್ಯಕ್ರಮವನ್ನು ಮುಟ್ಟಿದ್ದೇವೆ. ಆಮೇಲೆ ಅನೇಕ ದತ್ತಿದ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಿದ್ದೇವೆ. ದತ್ತಿ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಬೇಕಾದಾಗ ನಮ್ಮ ನಾಡಿನಲ್ಲಿರುವಂಥ ಅನೇಕ ಮಹನೀಯರು ಅನೇಕ ವಿಷಯಗಳ ಬಗ್ಗೆ ದತ್ತಿ ಉಪನ್ಯಾಸವನ್ನು ನೀಡಿದ್ದಾರೆ. ವಚನ ಸಾಹಿತ್ಯದ ಬಗ್ಗೆ, ಭಾವೈಕ್ಯತೆಯ ಬಗ್ಗೆ, ಸಾಮಾಜಿಕ ಸಾಮರಸ್ಯದ ಬಗ್ಗೆ ಅನೇಕ ವಿಷಯಗಳ ಮೇಲೆ ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ದತ್ತಿ ನಿಧಿಯನ್ನು ಬಳಸಿಕೊಂಡು ಕಾರ್ಯಕ್ರಮಗಳನ್ನು ಇವರು ಮಾಡ್ಬೋದಾಗಿತ್ತು. ಆದರೆ ಒಂದು ಪಕ್ಷಕ್ಕೆ ಒತ್ತಿ ಬಿದ್ದಿರುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದು ನಾವು ಎಲ್ಲ ಕನ್ನಡಿಗರ ಪರವಾಗಿ ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಗಂಗಾವತಿ ನಗರದಲ್ಲಿ ಶಾಂತಿ ಮೂಡಿಸುವ ಸಲುವಾಗಿ ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಬಳಗದ ಪ್ರಮುಖರಾದ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಅವರು ತಿಳಿಸಿದ್ದಾರೆ. ಗಂಗಾವತಿ ನಗರದಲ್ಲಿ ಹೆಚ್ಚುತ್ತಿರುವ ಗುಂಪು ಘರ್ಷಣೆಗಳಿಂದಾಗಿ ಜನಸಾಮಾನ್ಯರು ತುಂಬಾ ಭಯದ ವಾತಾವರಣದಲ್ಲಿ ಜೀವನ ನಡೆಸುವಂತಾಗಿದೆ. ಗಂಗಾವತಿ ನಗರದಲ್ಲಿ ಶಾಂತಿಯ ಸಂದೇಶದೊಂದಿಗೆ ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಬಳಗದ ಪ್ರಮುಖರಾದ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಅವರು ಪ್ರೆಸ್ ಮೀಟ್ ನಲ್ಲಿ ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ನಡೆದ ಪ್ರೆಸ್ ಮೀಟ್ ನಲ್ಲಿ ಪ್ರಗತಿಪರ ಸಾಹಿತಿಗಳಾದ ಸಿಹೆಚ್ ನಾರಿನಳ, ಅಬ್ದುಲ್ ಕುದ್ದೂಸ್, ಕೆ ಬಸವರಾಜ್ ಹಾಗೂ ಜೆ ಭಾರದ್ವಾಜ್ ಅವರುಗಳು ಉಪಸ್ಥಿತರಿದ್ದರು. ಇಂಥ ಕೈಗಾರಿಕೆಗಳು ಮುಂದೆ ನಡೀಬಾರ್ದು ಅಂತ ನಮ್ಮ ಉದ್ದೇಶ. ಅದಕ್ಕಾಗಿ ಗಂಗಾವತಿಯಲ್ಲಿ ಒಂದು ಸವಾರ್ಥ ನಡಿಗೆ ಅಂತ ಒಂದು ಹನ್ನೊಂದು 10 ಗಂಟೆಗೆ ಸಿಬಿಲ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಆ ಸವಾರ್ಥ ನಡಿಗೆಯಲ್ಲಿ ಎಲ್ಲ ಪಕ್ಷಗಳು, ಎಲ್ಲ ಸಮಾನ ಮನಸ್ಸುಗಳು ಅದರಲ್ಲಿ ನಾವು ಯಾರು ಇದ್ದ ಘೋಷಣೆ ಹಾಕಿದ್ದೆಲ್ಲ ಏನಾಗಿಲ್ಲ. ಜನರ ಭಾವೈಕ್ಯತೆಗಾಗಿ ನಾವು ಮಾತಾಡ್ತೀವಿ.
ಭಾವೈಕ್ಯತೆ ಗಂಗಾವತಿಯಲ್ಲಿ ಭಾವೈಕ್ಯತೆ ಕೆಟ್ಟು ಭಾಳ ದುಷ್ಕರಾಗಿದೆ. ಇಲ್ಲಿವರೆಗೂ ನಾವು ಸುಮ್ಮನೆ ಇದ್ದೀವಿ, ಈಗಲೂ ಸುಮ್ಮನೆ ಇದ್ದು ಕೂಡ ನಾವು ತಪ್ಪಾಗಿದ್ದೀವಿ. ಅದಕ್ಕಾಗಿ ಈ ಗಂಗಾವತಿಯಲ್ಲಿ ಭಾವೈಕ್ಯತೆ ಮುಂದೆ ಸಿಗುತ್ತೆ ಅಂತ ಎಲ್ಲರೂ ನೋಡಬಹುದು. ನಾಳೆ ಚೆನ್ನಾಗಿದೆ, ಅದು ಮುಂದುವರೆದ ಭಾಗವಾಗಿ ಸಮಾನ ಮನಸ್ಸಿನಲ್ಲಿ ಹಾಕಿದ್ದೀವಿ. ಅದು ಮುಂದೆ ಬೇರೆ ಬೇಕಾಗಿ ನಾಳೆ ನೀವೆಲ್ಲರೂ ಅದರಲ್ಲಿ ಭಾಗವಹಿಸಿ ಸೌಹಾರ್ದ ನಡೆಯುತ್ತೆ, ಅದನ್ನು ಯಶಸ್ಸು ಮಾಡಬೇಕಂತ. ಗಂಗಾವತಿಯ ಒಂದು ಸೌಹಾರ್ದತೆಯ ಬದುಕನ್ನು ನಾವು ನೀವೆಲ್ಲ ಕಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಯಾವ ರೀತಿ ದಿನೇ ದಿನೇ ಉರುಗೊಂಡುಕೊಳ್ತಾ ಇದೆ ಅಂದರೆ, ಇದು ಮುಂದೆ ನಮ್ಮ ನಗರಕ್ಕೆ ಎಂಥ ಅನಾಹುತವನ್ನು ಆದರೂ ನಿರ್ಮಿಸಬಹುದು ಎನ್ನುವಂಥ ಹೆದರಿಕೆ ಪ್ರಾರಂಭ. ಸಮಾಜ ಇಂಥ ಯಾವುದೇ ದುಷ್ಟ ಶಕ್ತಿಗಳ ಹಿಡಿತಕ್ಕೆ ಹೋಗಿ ಅಲ್ಲಿ ಶಾಂತಿ ಸೌಹಾರ್ದತೆ ನೆಮ್ಮದಿ ಹಾಳಾಗುವುದಿಲ್ಲ. ಹಾಳಾಗುವ ಸಂದರ್ಭದಲ್ಲಿ ಪ್ರಜ್ಞಾವಂತ ಮನಸ್ಸುಗಳು ಸುಮ್ಮನೆ ಕೂಡಬಾರದು. ನಾವು ಸಂಖ್ಯೆಯಲ್ಲಿ ಕಡಿಮೆ ಇರಬಹುದು ನಿಜ, ಆದರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಶಕ್ತಿ ನಮ್ಮಿಂದೆಲ್ಲರಿಗೆ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಗಂಗಾವತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಒಂದೇ ಎರಡೇ, ಇದಕ್ಕೆಲ್ಲ ರಾಜಕೀಯ ಪ್ರೇರೇಪಿತ ಅನ್ನುವುದು ಎಷ್ಟು ಸತ್ಯವೋ, ಜೊತೆಗೆ ಪ್ರಜ್ಞಾವಂತ ಸಮಾಜ ಸುಮ್ಮನೆ ಇರುವುದು ಬಾಯಿ ತೆರೆಯದೇ ಇರುವುದು ಕೂಡ ಕಾರಣ ಅಂತ ನಾನು ಹೇಳ್ತೀನಿ. ಯಾರೇ ಇರಲಿ, ಸಮಾಜದ ಒಂದು ನೆಮ್ಮದಿ ಹಾಳಾದಾಗ ಅದಕ್ಕೆ ಸ್ಪಂದನೆ ಕೊಡಬೇಕು. ಇವತ್ತು ನಾವೆಲ್ಲ ಏನು ಮಾಡಬೇಕು ಅಂದರೆ, ಇವ ನಮ್ಮ ಜಾತಿಯವ, ನಮ್ಮ ಕೋಮಿನವ, ನಮ್ಮ ಇದ್ರವ ಅನ್ನುವ ಭಾವನೆ ಎರಡೂ ಸಮಾಜಗಳಲ್ಲಿ ಬರೆದು ಹಾಕಿ ನೋಡ್ಕೊಳ್ಬೇಕು. ಮೊಹಮ್ಮದ್ ಪೈಗಂಬರ್ ಅವರು ಒಂದ್ಸಾರಿ ಆ ಬೆಲಿಸ್ತೇನೋ ಹೆಣಗಳು ಒಂದು ಮಾತು ಕೇಳ್ತಾರೆ, ಕೋಪವಾದ ಅಂದರೆ ಏನು, ಕೋಪವಾದ ಅಂದ್ರೆ ಏನು ಅಂತ ಕೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಸಾಹೇಬ್. ಕೇಳಿದಾಗ ಅವರು ಬಹಳ ಸರಳವಾಗಿ ಅದಕ್ಕೆ ಉತ್ತರ ಕೊಡ್ತಾರೆ, ಯಾವನಾದರೂ ತಪ್ಪು ಮಾಡಿದಾಗ ಅವನು ನನ್ನ ಕೋಮಿನವನು ನನ್ನ ಜಾತಿಯವನನ್ನು ನೀನು ಹಿಂಬಿಟ್ಟುಕೊಂಡರೆ ಅವನಿಗೆ ರಕ್ಷಣೆ ನೀಡಿದರೆ ಅದೇ ಕೋಮುವಾದ. ತಪ್ಪು ತಪ್ಪೇ ಯಾರು ಮಾಡಬೇಕು, ಇವ ನನ್ನ ಜಾತಿಯವ ನನ್ನ ಜನಾಂಗದವರು ಅವರೇ ಬರಬಾರದು ತಪ್ಪಿನಲ್ಲಿ ಎಂಬ ಮಾತ. ಹಾಗೆ ಇವತ್ತು ಎರಡೂ ಸಮಾಜಗಳು ನೆಮ್ಮದಿಯಿಂದ ಬದುಕಲಾರದಂಥ ಸ್ಥಿತಿ ವಾತಾವರಣ ಆಗ್ತಾ ಇದೆ. ಪ್ರತಿಯೊಂದು ವಾರ್ಡಿನಲ್ಲಿ ಆ ಸಮಾಜದ ಮುಖಂಡರು ಅಮಾಯಕರಾದಂಥ ಯುವಕರಿಗೆ ಅವ್ರಿಗೇನು ಗೊತ್ತಿಲ್ಲ, ಪಾಪ ಯಾರೋ ಕೈಗೊಂಬೆಯಾಗಿ ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಅಂಥ ತಪ್ಪುಗಳು ಕಂಡಾಗ ನಿಮ್ಮ ನಿಮ್ಮ ಓಡಿಯಲ್ಲೇ ನಿಮ್ಮ ನಿಮ್ಮ ವಾರ್ಡಿನಲ್ಲಿಯೇ ಸಾಧ್ಯವಾಗಲಿ ಮುಂದೆ ಅದೊಂದು ಚಿಂತನೆ ಇದೆ. ನಮಗೆ ಪ್ರತಿ ವಾರ್ಡಿನಲ್ಲಿ ಒಂದು ಸೌಹಾರ್ದದ ಒಂದು ಟೀಮ್ ಗುಂಪು ಆಗಬೇಕು. ಎಲ್ಲ ವಾರ್ಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರನ್ನು ಪ್ರಜ್ಞಾವಂತರನ್ನು ಸೇರಿಸಿಕೊಂಡು ಒಂದೆಂಟತ್ತು ಮಂದಿ ಆ ಒಂದು ವಾರ್ಡಿನಲ್ಲಿ ಏನೇ ಸಮಸ್ಯೆಗಳು ಬರಲಿ, ಇಂಥ ಒಂದು ಕೋಮು ಸೌಹಾರ್ದತೆ ಹಾಳಾಗ್ತಕ್ಕಂಥ ಸಮಸ್ಯೆಗಳು ಬಂದಾಗ ಅವರೇ ಕುರಿತು ಅವರವರ ಸಮಾಜದವರಿಗೆ ತಿಳುವಳಿಕೆ ಕೊಟ್ಟು ರಕ್ಷಣೆ ಮಾಡಿದ್ರೆ ಮಾತ್ರ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಈ ಸತ್ಯವನ್ನು ನಾವು ಅರಿತುಕೊಳ್ಳದಿದ್ದರೆ ಇನ್ನೂ ಬಹಳ ಅಪಾಯಕಾರಿಯಂಥ ಸನ್ನಿವೇಶ ಬರ್ತದೆ. ಅದಕ್ಕೆ ಬಂಧುಗಳೇ, ನಮ್ಮ ಇವರು ಯಾರು ಭಾರತೀಯವರು ನಾಳೆ ಅನ್ನೋದೆಲ್ಲ ಒಂದು ಸೌಹಾರ್ದ ನಡಿಗೆ ಪ್ರಾರಂಭಿಸಿದ್ದಾರೆ. ಇದರಿಗೆಲ್ಲರೂ ಭಾಗವಹಿಸಲಿಕ್ಕೆ ಎಲ್ಲ ಅಂಥ ಮನಸ್ಸುಗಳು ಭಾಗವಹಿಸಲಿಕ್ಕೆ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ತಾವು ಕೂಡ ಇದಕ್ಕೆ ಸಹಕರಿಸಬೇಕು. ನಮ್ಮ ಊರು ಹಿಂದೆ ಹೆಂಗಿತ್ತು ಇವೆಲ್ಲ ನೋಡಿದ್ದೀರಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ, ಈ ದಿನಾಪವೆಲ್ಲ ಕಾರ್ಯಕ್ರಮ ನಡೆದಾಗಿ ಗಂಗಾವತಿ ಎಲ್ಲ ಕಡೆ ಒಂದೇ ಶಿವರಾತ್ರಿ ಆದರೆ ಗಂಗಾವತಿಯಲ್ಲಿ ಎರಡು ಶಿವರಾತ್ರಿ ಆಗ್ತಾವೆ. ಒಂದು ಹಿಂದೂಗಳ ಶಿವರಾತ್ರಿ ಆದರೆ ಇನ್ನೊಂದು ಸಾವಿರ ಶಿವರಾತ್ರಿ ಆಗ್ತದೆ. ಪ್ರವಾದಿಯವರ ಜನ್ಮದಿನಗಳು ಇವತ್ತು ಅವೆಲ್ಲ ಮಾಯವಾಗಿ ಹೋಗ್ತಾ ಇವೆ. ಅದಕ್ಕೆ ಹಲವಾರು ಕಾರಣಗಳಲ್ಲಿ ಯಾರನ್ನು ಉಳಿಸೋದ್ರಿಂದ ಯಾವುದೇ ನಮ್ಮ ಈ ಸದ್ಭಾವನಾ ನಡಿಗೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ವಿರುದ್ಧವಾಗಿ ಆಗಲಿ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಆಗಲಿ ಯಾವುದೇ ಟೀಕೆ ಟಿಪ್ಪಣಿಗಳಿರ್ಬೋದಿಲ್ಲ.
ಇವತ್ತು ನಮ್ಮ ನಾಗರಿಕರ ಜವಾಬ್ದಾರಿ ಇದೆ. ನಾವು ಬರೇ ಇನ್ನೊಬ್ಬರು ಅವ್ರ ಹಾಕಿ ಮಾಡಲಿ ಹೀಗೆ ಮಾಡೋದು, ಒಬ್ಬ ನಾಗರಿಕನಾಗಿ ನಾನು ಈ ಸಮಾಜಕ್ಕೆ ಏನನ್ನು ಮಾಡಲು ಸಾಧ್ಯ ಇಲ್ಲ. ಬರೀ ಪೊಲೀಸರು ಬೈ ಕೂತ್ಕೊಂಡಿರ್ತವೆ, ಅವ್ರಿಗೆ ಏನು ಮಾಡುತ್ತೆ, ಅವ್ರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸುಧಾರಿಸ್ ಮಾಡಂದ್ರೆ ಅದೇ ಒಂದು ಮಾಡಿ ಫೋನ್ ಹಾಕ್ತಾರೆ, ಒಂದು ವಾರ ಹೋಗ್ಬಿಟ್ಟು ಅಂತ ಅನಿಸ್ತಾರೆ. ಆದ್ರೆ ಇವತ್ತಲ್ಲಿ ಏನಾಗಿದೆ ಪರಿಸ್ಥಿತಿ, ದಿನದ ಇದರಲ್ಲಿಂದಲೇ ತಮ್ಮ ಪ್ರಸಾದ ಕಂಡುಕೊಳ್ತಕ್ಕಂಥ ಊಟ ಕಂಡುಕೊಳ್ತಕ್ಕಂಥ ಎಷ್ಟು ಜನ ಈಗ ಎರಡು ದಿವಸ ಹುಟ್ಟಿಗಟ್ಟಲೆ ಏನೋ ಮಾಡ್ಕೊಂಡು ಬರ್ತಾರೆ, ಅದ್ರ ಮೇಲೆ ಅವ್ರು ಬದುಕು ನಡೀತಿರ್ತ ಜಾಬ್ ಆಗ್ತದೆ, ಹಾಳಾಗುತ್ತೆ. ಅದು ಏನು ಒಂದೇ ಸಮಾಜದವರು ಇದ್ದಾರ? ಈ ಒಂದು ಜಾಗೃತಿ ಜನದಲ್ಲ, ನಾವು ಇನ್ನು ಮೇಲೆ ಮುಂದೆ ವಾರ್ಡ್ ವಾರ್ಡಿಗೆ ಹೋಗಿ ಅಲ್ಲಿ ಸಮಿತಿ ಮಾಡಿ ಆ ವಾರ್ಡಿನ ಒಂದು ಭಾವೈಕ್ಯತೆಯ ಜವಾಬ್ದಾರಿಯನ್ನು ಅಲ್ಲಿಯ ಹಿರಿಯರಿಗೆ, ಪ್ರಜ್ಞಾವಂತ ಜನರಿಗೆ, ಯುವಕರಿಗೆ ಒಪ್ಪಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಅಂಥ ಒಂದು ಸೌಹಾರ್ದತೆಯನ್ನು ಕಾಪಾಡಲು ತಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ. ಮಾರುಕಟ್ಟೆ ನಿಂತಿದೆ, ಒಂದು ವೇಳೆ ವ್ಯವಸಾಯ ನೀರು ಬರಲಿಲ್ಲ ಅಂದರೆ, ಒಂದೆರಡು ಸಲ ನೀರು ಬರಲಿಲ್ಲ ಅಂದರೆ ನಮ್ಮ ಆರ್ಥಿಕ ಸ್ಥಿತಿ ಭಾಳ ಕಷ್ಟ ಇದೆ. ನಮ್ಮ ಮೂಲ ಸಮಸ್ಯೆಗಳು ಭಾಳಷ್ಟಿದೆ, ಅಂತರ್ಜಲ ಕುಸಿತ ಇದೆ. ಗಂಗಾವತಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಮುಂದುವರೆ ಬರ್ತಾ ಇದೆ, ಪಾಠ ಶಿಕ್ಷಣ ಸಂಸ್ಥೆಗಳು ಬರ್ತಾ ಇರೋ ಈ ಥರ ಹೋಮ ಸೌಹಾರ್ದಗಳಲ್ಲಿ ಈ ಥರ ಗಲಾಟೆಗಳು ನಡೆದರೆ ಬೇರೆ ಬೇರೆ ನೀವು ನಂಬ್ತಿರಲಿಲ್ಲ, 99-96% ಆಗಲಿಕ್ಕೆ ಕಾರಣ ಏನಂದರೆ ಬೀಳಿಗಿ ಬೇರೆ ಬೇರೆ ಜಿಲ್ಲೆಯಿಂದ, ಬಳ್ಳಾರಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಗಂಗಾವತಿಯಲ್ಲಿ ಓದ್ತಾ ಇದ್ದಾರೆ ಹುಡುಗರು. ಒಂದು ವೇಳೆ ಈ ಥರ ಗಲಾಟೆಗಳು ನಡೀತಾ ಇದ್ದರೆ, ಮಂಗಳೂರು ಆದರೆ ಬೆಳಗಾವಿ ಥರ ಈ ಥರ ಗಲಾಟೆಗಳು ಇಲ್ಲೇ ಕಂಟಿನ್ಯೂ ನಡೆದ್ರೆ ಆ ಎಜುಕೇಷನ್ ಆ ಹುಡುಗರು ಬಂದು ಇಲ್ಲಿ ಹಚ್ಚೋದು, ಆಮೇಲೆ ಎಜುಕೇಷನ್ ಏನು ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಅದು ನಿಂತೋಗುತ್ತೆ, ಅಲ್ಲಿಗೆ ನಿಂತೋಗುತ್ತೆ, ಬೇರೆ ಯಾರೂ ಬರಲ್ಲ. ನಮ್ಮಲ್ಲಿ ಮುಖ್ಯವಾಗಿ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗಬೇಕು. ಆ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಈ ಥರ ಹೋಮ ಸೌಹಾರ್ದ ನಮ್ಮಲ್ಲಿ ಇರಬೇಕು. ನಿಮ್ಗೆ ಗೊತ್ತಿದೆ ನಮಗೆ ಮುಖ್ಯವಾಗಿ ನಾವು ಯಾವತ್ತು ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ ಕ್ಲೀನಿನೆಸ್, ಸ್ವಚ್ಛತೆ ಮಾಡೋದ್ರ ಬಗ್ಗೆ. ದುರ್ಗಮ್ಮ ಹಳ್ಳ ಅಷ್ಟು ಗಲೀಜಾಗಿ ಹರಿತಾ ಇದೆ, ಅದ್ರ ಬಗ್ಗೆ ನಾವು ಯಾರು ತಿಳ್ಕೇಶನ್ ಅಲ್ಲ. ಪ್ರತಿ ಸಲ ನಾವು ನೋಡ್ತಾ ಇದ್ದೀವಿ ಬೀದಿ ದನಗಳು ದಾರಿಯಲ್ಲಿ ಮಲಗ್ತಾ ಇದ್ದಾವೆ, ಎಷ್ಟು ತೊಂದರೆ ಆಗ್ತಿದೆ ಎಲ್ಲರಿಗೂ, ಮಳೆಯಲ್ಲಿ ಬಿಸಿಲಲ್ಲಿ ಎಷ್ಟು ಕಷ್ಟದಲ್ಲಿ ಮಲಗ್ತಾ ಇದ್ದಾವೆ ಅಂತ ಯಾರು ತಿಳ್ಕೇಶ್ ಅಂತ ಇಲ್ಲ. ಭಾಳಷ್ಟು ಸಮಸ್ಯೆಗಳು ನಿಮ್ಗೆ ಗೊತ್ತಿದೆ, ಆದರೆ ಅದೆಲ್ಲ ಬಿಟ್ಟು ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾಪ ಆರೋಪ ಮಾಡಿ ಈ ಅದನ್ನು ನೋಡಿದ ಯುವ ಪೀಳಿಗೆ ಆ ಹೊಡೆದಾಡಿ ಅವ್ರಿಗೆ ಅವರು ಎಷ್ಟು ಕಷ್ಟ ಅಂದರೆ ಈಗ ನಿನ್ನೆ ಹೇಳಿದಾಗೆ ಸ್ವಲ್ಪ ಎಕ್ಸಾಮ್ ಕೊಡುವಂಥ ವಿದ್ಯಾರ್ಥಿಗಳ ಸ್ಥಿತಿ ಜೈಲಲ್ಲಿದ್ದಾರೆ. ಅವ್ರ ಮುಂದಿನ ಜೀವನ ಏನು, ಅವ್ರು ಎಷ್ಟು ಕಷ್ಟ ಇದೆ, ನಾವು ಆ ಪ್ರಜ್ಞಾವಂತರ ಅದನ್ನು ಸೀರಿಯಸ್ ಆಗಿ ಯೋಚನೆ ಮಾಡೋದಾಗಿದೆ. ಈಗ ಪ್ರತಿಯೊಬ್ಬರಿಗೂ ತಲೆ ಬರೋದು ಅಷ್ಟೇ, ಏನಂದರೆ ಎಷ್ಟು ದಿವಸ ಇಲ್ಲಾದ್ರೂ ಈಗ ಯಾಕೆ ಇವ್ರು ಮಾಡಿದ್ರು, ಬಿ ಜೆ ಪಿ ಗೌರ್ಮೆಂಟ್ ಬಂದ ತಕ್ಷಣ ಇವ್ರು ಸ್ಟಾರ್ಟ್ ಮಾಡಿದ್ರು ಅಂದರೆ ಇದನ್ನ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ. ಸೊ ಆ ಥರ ಎಲ್ಲವೂ ಬಿಡಬೇಕು, ಯಾಕಂದ್ರೆ ನಾವು ಕ್ಲಿಯರಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಒಂದು ಸಮಾಜ ಸದೃಢ ಸಮಾಜ ಕಟ್ಟಬೇಕಂದ್ರೆ ನಾವು ಸ್ಪಷ್ಟವಾಗಿ ಹೊರಬರಬೇಕಾಗುತ್ತೆ, ಯಾವುದೇ ನಾಯಕನ ಹಂಗಿಲ್ಲ ಅಂದ್ರೆ ನಾವು ಮಾತಾಡಬೇಕಾಗುತ್ತೆ. ನಾವು ಯಾವುದೇ ನಾವು ಯಾರನ್ನು ಇನ್ನೊಬ್ಬರು ಯಾವ ಪಕ್ಷದ ದುಡ್ಡನ್ನು ಯಾರು ತೊಗೊಂಡು ನಾವು ಯಾರು ಮುಲಾಯಿಲ್ಲ. ಏನಂದರೆ ಈ ಥರ ಶಾಂತಿ ಒಬ್ಬರ ಮನೆಗೆ ಹೋಗಿ ಹೊಡೆದಾಡೋದು, ಈಗ ನೀವೇ ಓಣಲ್ಲಿ ಹೋಗಿ ಚಾಕು ಹಾಕಿ ಆಮೇಲೆ ಯಾರೋ ತಲೆ ಹೊಡೆಯೋದು ಇಂಥ ಸಂಸ್ಕೃತಿ ಕಂಟಿನ್ಯೂ ಆಗಬಾರ್ದು. ಅದು ನಮ್ಮ ಕಂಟಿನ್ಯೂ ಆಗೋದನ್ನ ನಾವು ಪ್ರತಿಭಟಿಸಲಿಲ್ಲ ಅಂದರೆ ಪ್ರಜ್ಞಾವಂತರಾಗಿದ್ದು ವೇಸ್ಟ್ ಅನಿಸುತ್ತೆ. ನಮ್ಮ ಎಜುಕೇಷನ್ ಇಲ್ಲಿ ಮುಖ್ಯ ಬರಲ್ಲ, ನಮ್ಮ ಯಾವುದೇ ಎಜುಕೇಷನ್ ಇಲ್ಲಿ ಮುಖ್ಯ ಬರಲ್ಲ. ಇಷ್ಟೆಲ್ಲ ಘಟನೆಗಳಾದರೂ ನಾವು ಎಲ್ಲರೂ ಸುಮ್ಮನೆ ಇದ್ದರೆ ಈ ಥರ ಹಂಗೆ ಕಂಟಿನ್ಯೂ ಆಗ್ತಾ ಹೋದರೆ ಮುಂದೆ ಗಂಗಾವತಿ ಮತ್ತೆ ಕೋಮು ಗಲಭೆ ಒಂದು ಕೇಂದ್ರ ಆಗುತ್ತೆ, ಕೋಮು ಗಲಭೆ ಕೇಂದ್ರ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕ ಅದಕ್ಕೆ ಹೊಣೆಗಾರ ಆಗುತ್ತೆ. ಅದರಿಂದ ನಾನು ರಾಘವೇಂದ್ರ ಅವರು ನಾವು ಅದಕ್ಕೆ ಇನಿಷಿಯೇಟ್ ಮಾಡಿದ್ವಿ. ಆಲ್ರೆಡಿ ಭಾರತವಾಜ್ ಅವರು ನಾಳೆ ಸೌಹಾರ್ದ ನಡಿಗೆ ಅಂತ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೌಹಾರ್ದ ನಡಿಗೆಯಲ್ಲಿ ಎಲ್ಲರೂ ಬರ್ತಾರೆ, ಈಗ ಅವರು ಬರ್ತಾರೆ ಇವರು ಬರ್ತಾರೆ, ಅವರು ಮೊದಲು ಬೇರೆ ಪಕ್ಷದ ಇರ್ಬೋದು, ಈಗ ಯಾವ ಪಕ್ಷದ ಈ ರಾಜಕಾರಣದ ಮೊದಲು ಇರ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಯಾರು ನಿಜವಾಗಲೂ ಇಲ್ಲೇ ನಮ್ಮಲ್ಲಿ ಶಾಂತಿ ಸೌಹಾರ್ದತೆ ಹಿಂದೂ ಮುಸ್ಲಿಮ್ಸ್ಗಳು ಎಲ್ಲ ಧರ್ಮೀಯರು ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಇರಬೇಕಂತ ಯಾರ ಮನಸ್ಥಿತಿ ಇದೆ ಅವರೆಲ್ಲರೂ ಬಂದು ಎಲ್ಲ ಸಂಘ ಸಂಸ್ಥೆಗಳು ಬಂದು ಈ ಶಾಂತಿಗಾಗಿ ನಮ್ಮ ಸೌಹಾರ್ದ ನಡಿಗೆ ಇದ್ದೇವೆ. ಆ ನಡಿಗೆಯಲ್ಲಿ ನಾವು ಪಾಲ್ಗೊಳ್ಬೇಕು, ಆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಬೇಕು. ಮುಂದಿನ ಈ ಥರ ಶಾಂತಿ ಕದಡ ಹಾಗೆ ಗಂಗಾವತಿಯಲ್ಲಿ ಏನು ಕ್ರಮಗಳನ್ನು ತಗೋಬೇಕಂತ ನಾವು ಸೀರಿಯಸ್ಸಾಗಿ ಎಲ್ಲರೂ ಕುಂತು ಯಾವುದಾದ್ರೂ ಊರಿನಲ್ಲಿ ಕೋಮು ಗಲಿಗಳು ಆಗಿರ್ಬೋದು ನಮ್ಮಲ್ಲಿಂತೂ ಆಗಿಲ್ಲ, ನನಗೆ ನೆನಪಿಟ್ಟು ಮಟ್ಟಿಗೆ. ಕಾರಣ ಏನಂದರೆ ಚನ್ಮಸ್ಥಾಪನವರು ಎಲ್ಲ ಜಾತಿ ಜನಾಂಗದವ್ರನ್ನ ಎಲ್ಲ ಕೋಮುಗಳನ್ನು ಕರ್ಕೊಂಡು ಅಣ್ಣ ತಮ್ಮಂದಿರಂತೆ ಬದುಕಾಕ ಕಲಿಸ್ಪಟ್ಟಂಥದ್ದು. ಅದ್ರ ದುರ್ದೈವ ಏನಂತಂದರೆ ಇತ್ತಿತ್ತಲಾಗಿ ಈ
ಹುಡುಗರು ವಿಶೇಷವಾಗಿ ನಾವು ಯುವಕರಿಗೆ ಕಳಕಳಿಯ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಡಾಕ್ಟರ್ ಹೇಳಿದಂಗೆ ಈಗ ಪರೀಕ್ಷೆ ಬರೆಯುವಂಥ ಹುಡುಗರು ಜೈಲಿಗೆ ಕುಂತಂದರೆ ಪೂರ್ತಿಯಾಗಿ ಅವ್ರ ಜೀವನನೇ ಹಾಳಾಗುತ್ತೆ. ಅವರಿಗೆ ಯಾವ ಧರ್ಮದ ಮುಖಂಡರು ಬರೋದಿಲ್ಲ, ಯಾವ ರಾಜಕೀಯ ಮುಖಂಡರು ಬರೋದಿಲ್ಲ. ಆದ್ದರಿಂದ ಪಾಲಕರು ತಮ್ಮ ಮಕ್ಕಳಾದಂಥ ಯುವಕರಿಗೂ ಸಹಿತ ಈ ಮಾತನ್ನು ತಿಳಿಸಬೇಕು. ಅಂದರೆ ಸುಮ್ಮನೆ ಕುಂತ್ಬಿಡ್ಬೇಕು ಅಂತಲ್ಲ, ಅವ್ರಿಗೆ ಏನು ಭ್ರಮೆ ಆಗುತ್ತೆ ಅಂದರೆ ನಾವು ಹೋರಾಟ ಮಾಡಿದ್ರೆ ಯಾರು ಹೋರಾಟ ಮಾಡಬೇಕು ಅಂತ ಕೇಳ್ತಾರೆ ಕೆಲ ಜನ ಯುವಕರು. ಹೋರಾಟ ಮಾಡು ಬೇಡ, ಅದೊಂದು ರೀತಿ ನೀತಿ ಇರ್ತೈತಿ. ಒಬ್ಬ ಮಕ್ಕಳಿಗೆ ಹೋಗಿ ತಲೆ ಹೊಡೆಯೋದು, ಒಬ್ಬ ಮಕ್ಕಳಿಗೆ ಹುಡುಗಿ ಹಾಕೋದು, ಇದು ಹೋರಾಟ ಅಲ್ಲ. ಆದ್ದರಿಂದ ಇಲ್ಲಿ ಎಲ್ಲ ಕೆಲವು ಜನ ಪ್ರಗತಿಪರರು ಸಾಕಷ್ಟು ನಿನ್ನೆ ಸಹಿತ ಭಾಳ ಜನ ಕೂಡಿದ್ವಿ ನಾವು. ಅವರೆಲ್ಲರೂ ಒಂದೇ ಮಾತು ಏನಂತಂದರೆ ಈ ಕೋಮು ಸೌಹಾರ್ದತೆ ಭಾಳ ಅನಿವಾರ್ಯ ಐತಿ, ಎಲ್ಲದಕ್ಕಿಂತ ಹೆಚ್ಚು ಅನಿವಾರ್ಯ ಐತಿ. ನಿನ್ನೆ ಮೊನ್ನೆ ಕೆಲವು ಜನ ವ್ಯಾಪಾರಸ್ಥರು ಪಟ್ಟಂಥ ಕಷ್ಟ ಬಂದರೆ ನಿಜ ಕಣ್ಣು ತೂಗಿಸ್ತಾನೆ. ಕಾರಣ ಏನಂತಂದರೆ ದೋಸೆ ಅದು ಇದ್ರ ಹಿಟ್ಟು ಹಲಸಂದಿ ಹಿಟ್ಟು ಮತ್ತು ಕೆಲವೊಂದು ಹಣ್ಣುಗಳು ಮಾರುವಂಥವ್ರು ಪಾಪ ಭಾಳ ಮುಂದ್ಕೊಂಡ್ರು, ಅದ್ರ ಸಲುವಾಗಿ ಹ್ಯುಮ್ಯಾನಿಟಿ ಇದ್ದಂಥವ್ರು. ಆದ್ದರಿಂದ ಧರ್ಮ ಜಾತಿಯಿಂದ ಗಲಾಟೆ ಮಾಡೋರು ಅತ್ಯಂತ ಕೀಳು ಮನುಷ್ಯರು, ಅತ್ಯಂತ ದೊಡ್ಡವರಲ್ಲಿ ರಾಜಕೀಯ ವ್ಯಕ್ತಿ ಇರಲಿ ಮರಿನವರಿರಲಿ, ಯಾರು ಜಾತಿ ಕೋಮವಾದ್ರಿಂದ ಮುದ್ದಾಡ್ತಾರೋ ಅವ್ರು ಅತ್ಯಂತ ಕೀಳು ಮನುಷ್ಯರು. ಕಾರಣ ಏನಂತಂದರೆ ಕಮ್ಮಕ್ಕಮ್ಮ ದೊಡ್ಡದು ಅಂತ ತಿಳ್ಕೊಂಡಿರ್ತಾರೆ, ಅದಕ್ಕಿಂತ ಮನುಷ್ಯತ್ವನೇ ದೊಡ್ಡದಂತಾರೆ ಅರ್ಥಕ್ಕಲ್ಲ. ಆದ್ದರಿಂದ ನಮ್ಮ ಅಪ್ಪ ಬಸವಣ್ಣ ಅವ್ರು ಹೇಳ್ತಾರೆ, ಸಕಲ ಜೀವಿಗಳಿಗೆ ಲೇಸ ಬಯಸುವನೇ ನಿಜವಾದ ಮನುಷ್ಯ. ನಿಜವಾದ ಮನುಷ್ಯ ಅಂತಂದರೆ ಪ್ರತಿಯೊಂದು ಜೀವಿಗಳು ಸಹಿತ ಇನ್ನೊಬ್ರು ಇನ್ನೂ ನನ್ನ ಕಣ್ಣ ನೀರು ಬಂದ್ಬಿಡ್ಬೇಕು. ಇಂಥ ಒಂದು ಸೌಹಾರ್ದತೆ, ಇಂಥ ಒಂದು ಹೃದಯ ವೈಶಾಲ್ಯತೆ ಇರಬೇಕಾದಂಥದ್ದು ನಮ್ಮ ಗಂಗಾವತಿ ಹೀಗೆ ಇತ್ತು. ಆದರೆ ಇದ್ದಿತ್ತಲಾಗಿ ಸುಮಾರು ಒಂದು 10 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಎಷ್ಟೊಂದು ಕೋಮುಗಲ್ಲ ಅಂತಂದ್ರೆ ನಿನ್ನೊಬ್ಬ ಹುಡುಗ ಮಾತಾಡಿದ್ರೆ ನಮ್ಮ ಶ್ರೀಧರ ನೋಡ್ರಿ. ಮೌನವಾಗಿದ್ದರಿಂದ ಶಾಂತಿ ಇಲ್ಲ ನಮ್ಮ ಗಂಗಾವತಿ. ಈಗ ಇದು ಸೌಹಾರ್ದ ನಡಿಗೆ ಇದೆಲ್ಲ, ಅದು ಭಾಳ ಚೆನ್ನಾಗಿದೆ. ಈ ಸೌಹಾರ್ದ ನಡಿಗೆ ಒಂದೇ ದಿವಸಕ್ಕಾಗಬಾರದು, ಪ್ರತಿಯೊಂದು ವಾರ್ಡಿಗೆ ನಮ್ಮ ಸಾರ್ ಹೇಳಿದ್ದಾರೆ, ಪ್ರತಿಯೊಂದು ವಾರ್ಡಿಗೆ ಹೋಗಿ ನಾವೆಲ್ಲ ಸೌಹಾರ್ದ ವೇದಿಕೆ ಒಂದು ರಚಿಸಬೇಕು. ಎಲ್ಲ ಸಮಾನ ಮನಸ್ಕರು ಕೂಡಿ ಒಂದು ಸೌಹಾರ್ದ ವೇದಿಕೆ ರಚಿಸಿ ಶಾಶ್ವತವಾಗಿರಬೇಕು. ಎಲ್ಲಿ ಕೋಮುಗಲಭೆಯಾಗಿದೆ ಅಲ್ಲಿ ಹೋಗಿ ನಾವು ಆ ಸ್ಲಮ್ಮಿನ ಏರಿಯಾ ಮುಖಂಡರನ್ನು ಕೂಡಿಸಿ ನಾವು ಅವರನ್ನು ಮಾತಾಡಿದರೆ ಈ ಗಲಭೆ ಆಗುವಂತಿಲ್ಲ ಅಂತ ಕಾಣುತ್ತೆ. ಗಂಗಾವತಿಯಲ್ಲಿ ಭಾರಿ ಬಿರುಗಾಳಿಗೆ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ, ಧರೆಗುರುಳಿದ ವಿದ್ಯಾನಗರದ ಸ್ವಾಗತ ಸಮಾರಂಭ. ಅತಿಥಿ ಶಿಕ್ಷಕರ ಸಂಘದಿಂದ ಪ್ರತಿಭಟನೆ, ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ಮತ್ತು ಗಂಗಾವತಿಯಲ್ಲಿ ಶಾಂತಿ ಕಾಪಾಡುವುದಕ್ಕಾಗಿ ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ವಿನೂತನ ಪ್ರಯತ್ನ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.